ನನಗೆ ತಿಳಿದಿರುವ ಸಣ್ಣ ಜ್ಞಾನದ ಪ್ರಕಾರ ತಗರನ ನಂಬಿಕೊಂಡು ಸಿನಿಮಾ ಮಾಡಿದವರಿಗೆ ಎಲ್ಲ ಒಳ್ಳೆದಾಗಿದೆ ಒಂದು ಮೈಲಾರಿ ಹೌದು ಸೂಪರ್ ಹಿಟ್ ಹೌದು ಒಂದು ತಗರ ಸೂಪರ್ ಹಿಟ್ ಹೌದು ಈಗ ಮೂರನೇ ಅವಕಾಶ ನಿಮ್ಮದು ಸಿಪಾಯಿ ಸಿಪಾಯಿ ಆ ಸಿಪಾಯಿ ಅಂದ್ರೆ ನಾವು 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 ನೋಡಿದಂಗೆ ಅಂತ ಇವರೆಲ್ಲ ಹಳೆ ಕಾಲದವರು ಹೇಳ್ತಾರೆ ಕಥೆಗೆ ಬಂಗಾರದ ಪಂಜರ ಬಂಗಾರದ ಪಂಜರ ಹಿಟ್ ಒಳ್ಳೆದಾಗಿದೆ ನಿಮ್ಮದು ಹಂಗೆ ಹಿಟ್ ಆಗಿ ಸಮಾಜ ಈ ಪ್ರೆಸ್ ಮೀಟ್ ನ ಕಟ್ಟ ಕಡೆಯ ಕ್ವೆಶ್ಚನ್ ನಿಮ್ಮ ಸಿನಿಮಾ ಹಿಟ್ ಆಗಲಿ ಹಿಟ್ ಆಗೋದಕ್ಕೆ ನೀವು ಏನು ಮಾಡಿದ್ರಿ ಅದೇ ಹೇಳಿ नावत आर्टिस्ट कंफर्ट जोन केस अमेन गु अदे ट्रई माता नमेन गोतना कलत प्रयत्न आक्षन नावत लाइफली गौड़ी आक्षन पात्र के मत ಈ ಕಥೆಗೆ ಪೂರಕವಾಗಿರಬೇಕು ಬಿಟ್ರೆ ನನ್ನನ್ನ ಒಂದು ಸ್ಟಾರ್ ಮಾಡಬೇಕು ಅನ್ನುವಂತ ಇಂಟೆನ್ಷನ್ ಆಗಬಾರದು ಅಂತ ನನಗೆ ಅವತ್ತು ಅನ್ಸುತ್ತೆ ಅದು ಈ ಸಿನಿಮಾದಲ್ಲಿ ಆಗಿದೆ ಹಾಗಾಗಿ ಈ ಕಥೆಯಲ್ಲಿ ಪಾತ್ರ ಎಲಿವೇಷನ್ ಆಗುತ್ತೆ ಬಿಟ್ರೆ ಆಕ್ಟರ್ ಎಲಿವೇಷನ್ ಗಳಾಗಲ್ಲ ಹಾಗಾಗಿ ಅದು ನನಗೆ ಈ ಕಮರ್ಷಿಯಲ್ ಸಿನಿಮಾದ ಆದರೂ ಕೂಡ ಇದರಲ್ಲಿರುವಂತ ತುಂಬಾ ದೊಡ್ಡ ಡಿಫರೆನ್ಸ್ ಅಂತ ಅನಿಸ್ತು ಅಂಡ್ ಇದು ಒಂದು ಪಾತ್ರದ ಬಗ್ಗೆ ಮಾತ್ರ ಅಲ್ಲ ಸರ್ ಪಾತ್ರದಿಂದ ಹೇಳಿದ್ರು ನಮ್ಮ ಗೋಪಿ ಸರ್ ಎಲ್ಲಾ ಆಕ್ಟರ್ ಗಳ ಪಾತ್ರಗಳು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಆದ್ರೆ ಅವನು ಕಾಣಿಸ್ತಾನೆ ಯಾಕಂದ್ರೆ ಅವನಿಂದಾಗಿ ಈ ಕಥೆಗಳು ನಡೆಯುತ್ತೆ ಅಂಡ್ ಆಕ್ಷನ್ ಹೊಸದು ಸ್ಕೇಲ್ ಹೊಸದು ಅಂಡ್ ಈ ರೀತಿ ಎಕ್ಸಿಕ್ಯೂಷನ್ ಹೊಸದು ಸೋ ನಾನು ಈ ಸಿನಿಮಾದಲ್ಲಿ ತೆರೆಯ ಮೇಲೂ ಕೂಡ ನನ್ನ ಇಡಿ ಟೀಮ್ ಜೊತೆ ತೆರೆಯ ಹಿಂದೆ ಕೂಡ ಜಗಳ ಮಾಡ್ತಾ ಇದ್ದೆ ಸೋ ಇದು ಮಾಡಿ ಈ ಸಿನಿಮಾನ ಎಕ್ಸಿಕ್ಯೂಟ್ ಮಾಡಿದ್ವಿ ಐ ಕ್ಯಾನ್ ಪ್ರಾಮಿಸ್ ಯು ಸರ್ ನಮ್ಮ ಟೀಮ್ ಇದಕ್ಕಿಂತ ಬೆಟರ್ ನಮ್ಮ ಸದ್ಯದ ಮಟ್ಟಿಗೆ ಮಾಡುವಂತ ನಾಲೆಜ್ ನಮಗಿಲ್ಲ ಅಷ್ಟು ಕಷ್ಟ ನಾವು ಪಟ್ಟಿದ್ದೀವಿ ಅಂತ ನಾನು ಹೇಳಬಲ್ಲೆ ಅಷ್ಟೇ ಥ್ಯಾಂಕ್ ಯು ರಾಜ್ ಥ್ಯಾಂಕ್ ಯು ಬಿಫೋರ್ ವಿ ಎಂಡ್ ದ ಪ್ರೋಗ್ರಾಮ್